ಎಲ್ಲರಿಗೂ ನಮಸ್ಕಾರ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಸೆಷನ್ 30 ಆನ್ಲೈನ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ ಈ ಒಂದು ಸೆಷನ್ನಲ್ಲಿ ನಾವು ಯೂನಿಟ್ 2 ಕಾನ್ಸೆಪ್ಟ್ಸ್ ಆಫ್ ಕಾಸ್ಟ್ ಆ್ಯಂಡ್ ಇಟ್ಸ್ ಅಸೈನ್ಮೆಂಟ್ ಇದಕ್ಕೆ ಸಂಬಂಧಿಸಿಪಟ್ಟಂತೆ ಕಾಸ್ಟ್ ಶೀಟಿನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತೇಳಿ ಕಲಿಯೋಣ ಕಳೆದ ಸೆಷನಲ್ಲೂ ಕೂಡ ನಾವು ಒಂದು ಪ್ರಾಬ್ಲಮ್ನ ಕ್ವಶನ್ ಪೇಪರ್ ಪ್ರಾಬ್ಲಮ್ ತಗೊಂಡ್ಬಿಟ್ಟು ಯಾವ ರೀತಿ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋದು ಅಂತ ನಾವು ಕಲ್ತಿದ್ದೇವೆ ಸೊ ಈ ಒಂದು ಪ್ರಾಬ್ಲಮಲ್ಲಿ ಕೂಡ ಈ ಒಂದು ಸೆಷನಲ್ಲಿ ಕೂಡ ನಾವು ಒಂದು ಸಿಂಪಲ್ ಪ್ರಾಬ್ಲಮ್ ತೆಗೆದುಕೊಂಡ್ಬಿಟ್ಟು ಕಾಸ್ಟ್ ಶೀಟ್ ಅಥವಾ ಕಾಸ್ಟ್ ಸ್ಟೇಟ್ಮೆಂಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಸೊ ನಮಗೆ ಈ ಒಂದು ಸೆಕೆಂಡ್ ಯೂನಿಟ್ ಓಕೆ ಅಸೈನ್ಮೆಂಟ್ ಆಫ್ ಕಾಸ್ಟ್ ಓಕೆ ಅದನ್ನು ನಾವು ಕಲಿಯೋದ್ರಿಂದ ನಮಗೆ ಕಾಸ್ಟ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಕೊಟೇಷನ್ಸ್ನ ಹಾಗೆ ಟೆಂಡರ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ನಿಮಗೆ ಆಲ್ರೆಡಿ ಸ್ಪೆಸಿಮನ್ ನೀವು ಕಲ್ತಿದ್ದೀರಾ ಸೊ ಪ್ರೈಮ್ ಕಾಸ್ಟ್ ಅಂದ್ರೆ ಏನೆಲ್ಲ ಇರುತ್ತೆ ಎಸ್ ಡೈರೆಕ್ಟ್ ಮಟೀರಿಯಲ್ ಡೈರೆಕ್ಟ್ ಲೇಬರ್ ಡೈರೆಕ್ಟ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಕಾನ್ಸ್ಟಿಟ್ಯೂಟ್ ಪ್ರೈಮ್ ಕಾಸ್ಟ್ ದೆನ್ ಅದಕ್ಕೆ ಫ್ಯಾಕ್ಟರಿ ಓವರ್ ಹೆಡ್ ಆಡ್ ಮಾಡಿದ್ರೆ ವರ್ಕ್ ಕಾಸ್ಟ್ ವೆರಿ ಗುಡ್ ವರ್ಕ್ ಕಾಸ್ಟ್ ಬರುತ್ತೆ ವರ್ಕ್ಸ್ ಕಾಸ್ಟ್ ಗೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ವೆರಿ ಗುಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಡ್ ಮಾಡಿದ್ರೆ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿರ್ತಾನೆ ಸೇಲ್ಸ್ ವ್ಯಾಲ್ಯೂ ಅಲ್ಲಿ ಟೋಟಲ್ ಕಾಸ್ಟ್ ಕಳೆದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ ಸೊ ದಿಸ್ ಇಸ್ ದಿ ಸ್ಪೆಸಿಮನ್ ಸೊ ನಾನು ಹೇಳಿದೀನಿ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ ಓಪನಿಂಗ್ ಸ್ಟಾಕ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾನೆ ಹಾಗೇನೆ ಫಿನಿಶ್ ಗೂಡ್ಸ್ ಕೊಟ್ಟಿದ್ದಾನೆ ಇದು ಮೂರು ಕೊಟ್ಟಾಗ ಯಾವ ರೀತಿ ಮಾಡೋದು ಸೊ ಲಾಸ್ಟ್ ಟೈಮ್ ನಾನು ಅಡ್ಜಸ್ಟ್ಮೆಂಟ್ ಹೇಳಿದ್ದೆ ನಾನು ಇಫ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಪರ್ಚೇಸಸ್ ಗಿವನ್ ಎರಡು ಕೊಟ್ಟರೆ ಸ್ಟಾಕು ಕೊಟ್ಟು ಪರ್ಚೇಸಸ್ ಕೊಟ್ಟರೆ ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತ ಪರ್ಚೇಸಸ್ ಸಂಬಂಧಪಟ್ಟಂತ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಾದ್ರು ಕೊಟ್ಟಿದ್ರೆ ಕ್ಯಾರೇಜ್ ಆನ್ ಪರ್ಚೇಸಸ್ ಓಕೆ ಫ್ರೈಟ್ ಆನ್ ಪರ್ಚೇಸಸ್ ಆ ರೀತಿ ಇದ್ರೆ ಅದನ್ನ ಆಡ್ ಮಾಡೋಕ್ಕಾಗುತ್ತೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ತಗೊಳ್ಳಿ ಆಡ್ ಪರ್ಚೇಸಸ್ ಅದಕ್ಕೆ ಅದಕ್ಕೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ದೆನ್ ಯು ವಿಲ್ ಗೆಟ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅದಕ್ಕೆ ನೀವು ಡೈರೆಕ್ಟ್ ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಕಿದ್ರೆ ಯು ವಿಲ್ ಗೆಟ್ ಪ್ರೈಮ್ ಕಾಸ್ಟ್ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟರೆ ಸೊ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ನಮಗೆ ಗೊತ್ತಿದೆ ಇನ್ಕಂಪ್ಲೀಟ್ ವರ್ಕ್ ಈಸ್ ನೋನ್ ಆಸ್ ವರ್ಕ್ ಇನ್ ಪ್ರೋಗ್ರೆಸ್ ಓಕೆ ಅಂಡ್ ಇಟ್ ಮೇ ಬಿ ವ್ಯಾಲ್ಯೂಡ್ ಅಟ್ ಪ್ರೈಮ್ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್ ಓಕೆ ಸೊ ಪ್ರೈಮ್ ಕಾಸ್ಟ್ ಆರ್ ವರ್ಕ್ ಕಾಸ್ಟ್ ತಗೋಬೇಕಾಗುತ್ತೆ ಇಫ್ ಇಟ್ ಇಸ್ ಅಟ್ ವರ್ಕ್ ಕಾಸ್ಟ್ ಇತ್ತಿದ್ರೆ ಅದನ್ನ ಯಾವ ರೀತಿ ತಗೋಬೇಕಾಗುತ್ತೆ ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ ನಮಗೆ ಗೊತ್ತಿದೆ ಡೈರೆಕ್ಟ್ ಮೆಟೀರಿಯಲ್ ವೇಜಸ್ ಅಂಡ್ ಎಕ್ಸ್ಪೆನ್ಸಸ್ ಅದಕ್ಕೆ ನಾವು ಫ್ಯಾಕ್ಟರಿ ಓವರ್ ಹೆಡ್ನ ಆಡ್ ಮಾಡಿ ದೆನ್ ಆಡ್ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ನ ಆಡ್ ಮಾಡಬೇಕು ಲೆಸ್ ವರ್ಕ್ ಇನ್ ಪ್ರೋಗ್ರೆಸ್ ಕ್ಲೋಸಿಂಗ್ ನಿಮಗೆ ವರ್ಕ್ಸ್ ಕಾಸ್ಟ್ ಸಿಗುತ್ತೆ ಡಬ್ಲ್ಯೂ ಐ ಪಿ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟರೆ ಈ ರೀತಿ ಮಾಡಬೇಕಾಗುತ್ತೆ ಹಾಗೇನೆ ಕಾಸ್ಟ್ ಆಫ್ ಗೂಡ್ಸ್ ಒಳ್ಳೆ ಯಾವ ರೀತಿ ಮಾಡ್ತೀರಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೊತ್ತಿದೆ ನಮಗೆ ಅದಕ್ಕೆ ಫಿನಿಶ್ ಗೂಡ್ಸ್ ಕೊಡ್ತಿರೋ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಆಡ್ ಮಾಡಬೇಕು ಸೊ ಮೊನ್ನೆ ಐ ಥಿಂಕ್ ಸೀಮಾ ಅನ್ಸುತ್ತೆ ಸೊ ನಾವು ಎಲ್ಲಿ ನಾವು ಎಲ್ಲಿ ಆಡ್ ಮಾಡ್ಬೇಕು ಸರ್ ಅಂತ ಕೇಳ್ತಾ ಇದ್ದೀನಿ ನೋಡಿ ದಿಸ್ ಇಸ್ ದ ವೇ ರಾ ಮೆಟೀರಿಯಲ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟರೆ ಫ್ಯಾಕ್ಟ್ರಿ ಕಾಸ್ಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟರೆ ಅದನ್ನ ಸ್ಟಾರ್ಟಿಂಗ್ ತಗೋಬೇಕಾಗುತ್ತೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಆಡ್ ಪರ್ಚೇಸಸ್ ಅಲ್ಲಿ ಆಡ್ ಮಾಡೋಕ್ಕಾಗುತ್ತೆ ವರ್ಕಿಂಗ್ ಪ್ರೋಗ್ರೆಸ್ ಕೊಟ್ಟರೆ ಫ್ಯಾಕ್ಟ್ರಿ ಕಾಸ್ಟ್ ಅಲ್ಲಿ ಆಡ್ ಮಾಡೋಕ್ಕಾಗುತ್ತೆ ಫಿನಿಶ್ ಗೂಡ್ಸ್ ಕೊಟ್ಟರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಲ್ಲಿ ಬರುತ್ತೆ ಅದಕ್ಕೆ ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಈ ವಿಲ್ ಗೆಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ ಹಾಗೆ ನಿಮಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ನಮಗೆ ಗೊತ್ತಿದೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನೀವು ಏನು ಕಂಡಿಡ್ತೀರಾ ಸೇಲ್ಸ್ ಪ್ರೈಸ್ ಹಾಕಿ ಕೊಟ್ಟಿರೋದನ್ನ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಟೋಟಲ್ ಕಾಸ್ಟ್ ಯು ವಿಲ್ ಗೆಟ್ ಪ್ರಾಫಿಟ್ ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್ ಸೊ ಈ ರೀತಿ ಈ ಸ್ಟೇಟ್ಮೆಂಟ್ ನಾವು ಇಂದು ಹೇಳಿದ್ವಿ ಇದನ್ನು ರಿಪೀಟ್ ಮಾಡೋದ್ರಿಂದ ನಿಮಗೆ ಸೊ ಎಲ್ಲೆಲ್ಲಿ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು ವರ್ಕ್ ಇನ್ ಪ್ರೋಗ್ರೆಸ್ ಆಗಿರ್ಬೋದು ರಾ ಮೆಟೀರಿಯಲ್ ಆಗಿರ್ಬೋದು ಯಾವ ರೀತಿ ತಗೋಬೇಕು ಎಲ್ಲಿ ತಗೋಬೇಕು ಅಂತ ಗೊತ್ತಾಗುತ್ತೆ ಓಕೆ ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ಸೊ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ದಿ ಕಾಸ್ಟ್ ಇನ್ಫಾರ್ಮೇಶನ್ ರಿಲೇಟೆಡ್ ದಿ ಹಾಡಿ ಲಿಮಿಟೆಡ್ ಫಾರ್ ದಿ ಮಂತ್ ಆಫ್ ಮಾರ್ಚ್ 2018 ಪ್ರಿಪೇರ್ ಕಾಸ್ಟ್ ಶೀಟ್ ಸೊ ಒಂದು ಹಾಡಿ ಲಿಮಿಟೆಡ್ ಆ ಕಂಪನಿ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದಾರೆ ಫಾರ್ ದ ಮಂತ್ ಆಫ್ ಮಾರ್ಚ್ 2008 ಫ್ರಮ್ ದಿಸ್ ಇನ್ಫಾರ್ಮೇಶನ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕಾಸ್ಟ್ ಶೀಟ್ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ ಓಕೆ ಸೊ ಈ ಪ್ರಾಬ್ಲಮ್ ಎಲ್ಲ ನೀವು ಬರ್ಕೊಂಡಿದ್ದೀರಾ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ನ ನಾವು ಮಾಡ್ತಾ ಹೋಗೋಣ ರೈಟ್ ಈಗ ಫಾರ್ ದಿಸ್ ಐ ಆಮ್ ಗೋಯಿಂಗ್ ಟು ಶೇರ್ ಒನ್ ಶೀಟ್
ಓಕೆ ಸೊ ಪ್ರಾಬ್ಲಮ್ ಕಾಣ್ತಾ ಇದೆ ಅಲ್ವಾ ಓಕೆ ಇದೆ ಇದೆ ಪ್ರಾಬ್ಲಮ್ ಅನ್ಸುತ್ತೆ ನೋ ಸರ್ ಸ್ಕ್ರೀನ್ ಕಾಣ್ತಾ ಇಲ್ವಾ ಸ್ಟೂಡೆಂಟ್ಸ್ ಕಾಣಿಸ್ತಿದೆ ಸರ್ ಕಾಣಿಸ್ತಿದೆ ಸರ್ ಓಕೆ ರೈಟ್ ನೋಡಿ ಇಲ್ಲಿ ಎರಡು ವರ್ಷದ ಕೊಟ್ಟಿದ್ದಾನೆ ಎಸ್ ಕಾಣಿಸ್ ಎಲ್ರಿಗೂ ಕಾಣಿಸ್ತಾ ಇದೆನಾ ಸ್ಟೂಡೆಂಟ್ಸ್ ಸರ್ ಓಕೆ ಸೊ ಪ್ರಾಬ್ಲಮ್ ನಾನು ಈಗ ಏನ್ ಹೇಳಿದೆ ನಾನು ಯಾವ ವರ್ಷದ ಹೇಳಿದೆ ಏಪ್ರಿಲ್ ಮೇ 2018 ಅಂತ ಓಕೆ ರೈಟ್ ನೋಡಿ ಪ್ರಾಬ್ಲಮ್ ಈ ರೀತಿ ಕೊಟ್ಟಿದ್ದಾನೆ ಅಂದ್ರೆ ನೋಡಿ ಇದರಲ್ಲಿ ರಾ ಮೆಟೀರಿಯಲ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಹಾಗೇನೆ ಫಿನಿಶ್ಡ್ ಗೂಡ್ಸ್ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎರಡು ಕೊಟ್ಟಿದ್ದಾನೆ ಹಾಗೇನೆ ಎಸ್ ಓದ್ತಾ ಹೋಗಿ ಮತ್ತೇನಿದೆ ಐಟಮ್ ಪರ್ಚೇಸ್ ರಾ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ರೈಟ್ Work expenses, office expenses, selling and distribute expenses, sales of finished goods, income tax, dividend, donations. Okay, right. So ये लल expenses हम कोटे दने, हलवा. ये information में ले निम्मे cost sheet ने prepare मर ले किले दने. So केलवन दिदर ले, केलवन द expenses नी वो ಇಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ಹಾಕಕ್ ಬರೋದಿಲ್ಲ ಸೊ ಯಾವ್ದಾದ್ರು ನಿಮ್ಗೆ ಏನಾದ್ರು ಆತರದ ಏನಾದ್ರು ಕಣ್ಣಿ ಕಾಣ್ತಾ ಇದೇನಾ ಯಾವ ಇಂಥ ಎಕ್ಸ್ಪೆನ್ಸ್ ನಮಗೆ ಹಾಕಕ್ ಬರೋದು ಕಾಸ್ಟ್ ಶೀಟ್ ಅಲ್ಲಿ ಹಾಕಕ್ ಬರೋದು ಇನ್ಕಮ್ ಟ್ಯಾಕ್ಸ್ ಎಸ್ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ವೆರಿ ಗುಡ್ ವೆರಿ ಗುಡ್ ಹಾಗೇನೆ ಡಿವಿಡೆಂಡ್ ಡಿವಿಡೆಂಡ್ ಮತ್ತೆ ಓಕೆ ಇದೇ ರೀತಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇದ್ರೆ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದ್ರೆ ಕ್ಯಾಪಿಟಲ್ ಲಾಸ್ ಇದ್ರೆ ಅದು ಯಾವ್ದನ್ನು ತಗೋಬಾರ್ದು ಸೊ ನಾನ್ ಕಾಸ್ಟ್ ಎಕ್ಸ್ಪೆನ್ಸ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೆ ಅಥವಾ ಎಕ್ಸ್ಪೆನ್ಸಸ್ ಪ್ಯೂರ್ಲಿ ಫೈನಾನ್ಷಿಯಲ್ ಮ್ಯಾಟರ್ ಇದ್ರೆ ಫೈನಾನ್ಷಿಯಲ್ ಇದ್ರೆ ಅದನ್ನು ತಗೋಬಾರ್ದು ನೋಡಿ ಇದು ಮೂರನ್ನ ನಾನು ತಗೊಳ್ಳೋದಿಲ್ಲ ಇದಕ್ಕೆ ಒಂದು ನೋಟ್ ಬರೆಸ್ತೀನಿ ಯಾಕೆಂದ್ರೆ ಗೊತ್ತಾಯ್ತಲ್ವಾ ಸೊ ದೀಸ್ ಆರ್ ಆಲ್ ದೀಸ್ ಎಕ್ಸ್ಪೆನ್ಸಸ್ ಆರ್ ಆಫ್ ಫೈನಾನ್ಸ್ ಇನ್ ನೇಚರ್ ಫೈನಾನ್ಷಿಯಲ್ ನೇಚರ್ ಸೊ ಇವನ್ನೆಲ್ಲ ನಾವು ತಗೊಳ್ತಿದ್ದೀವಿ ಅಂದ್ರೆ ಕಾಸ್ಟ್ ಸಂಬಂಧಪಟ್ಟಂತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಾಸ್ಟ್ ಆಫ್ ಸೇಲ್ಸ್ ಸಂಬಂಧಪಟ್ಟಂತೆ ಎಲ್ಲ ಎಕ್ಸ್ಪೆನ್ಸಸ್ ಇದೆ ಹಾಗಾಗಿ ಇಷ್ಟು ಎಕ್ಸ್ಪೆನ್ಸಸ್ ಮಾತ್ರ ನಾವು ತಗೋಬೇಕಾಗುತ್ತೆ ಓಕೆ ಹಾಗಾಗಿ ಸೊ ಪ್ರಾಬ್ಲಮ್ ಈಗ ಗೊತ್ತಾಯ್ತಲ್ವಾ ನೀವು ಯಾವುದೇ ಪ್ರಾಬ್ಲಮ್ ಮಾಡೋದಕ್ಕಿಂತ ಮೊದಲು ನೀವು ಫಸ್ಟ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು ಓಕೆ ನಾವು ಸೊ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಕಾಸ್ಟ್ ಶೀಟ್ ಸೊ ವೇರ್ ಇಟ್ ಈಸ್ ಹಾ ಇದೆ ಅನ್ಸುತ್ತೆ ಸೊ ಅದನ್ನೆಲ್ಲ ಬ್ಲಾಂಕ್ ಮಾಡ್ತೀನಿ ನಾನು ಫಸ್ಟ್ ಓಕೆ ಫಸ್ಟ್ ಏನಿದೆ ನೀವು ಹೆಡ್ಡಿಂಗ್ ಹಾಕೊಳ್ಳಿ ಕಾಸ್ಟ್ ಶೀಟ್ ಫಾರ್ ದ ಮಂತ್ ಆಫ್ ಮಾರ್ಚ್ 2018 ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಅದನ್ನ ಬರ್ಕೊಳ್ಳಿ 2018 ಡಿಲೀಟ್ ಮಾಡಿ ಓಕೆ ಫಸ್ಟ್ ಏನ್ ತಗೋಬೇಕು ನಾವು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟಿದೆ ನೋಡಿ ನೀವ್ ಹೇಳ್ತಾ ಹೋಗ್ಬೇಕು 2,50,000 ಸರ್ ವೆರಿ ಗುಡ್ 2,50,000 ಇದಕ್ಕೆ ಆಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಎಷ್ಟಿದೆ ರಾ ಮೆಟೀರಿಯಲ್ ಪರ್ಚೇಸಸ್ 3 lakhs ಓಕೆ ಸೊ ಅದನ್ನ ಆಡ್ ಮಾಡಿ ದಿಸ್ ಪ್ಲಸ್ ದಿಸ್ ನಾನು ಎಕ್ಸೆಲ್ ಅಲ್ಲಿ ಮಾಡ್ತೀನಿ ಆ ರೀತಿ ನೀವು ಮಾಡಬೇಡಿ ಕ್ಯಾಲ್ಕುಲೇಟರ್ ಇಟ್ಕೋಬೇಕು ಪಕ್ಕದಲ್ಲಿ ಓಕೆ ದೆನ್ ಲೆಸ್ ಏನು ಮಾಡ್ತೀರಾ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ 2,60,000 ಓಕೆ ರೈಟ್ 2,60,000 ಈಗ ಎಷ್ಟು ಬಂತು ನೋಡಿ ಇದರಲ್ಲಿ ಇದು ಕಳೆದ್ರೆ 5,50 ಮೈನಸ್ 2,60 ಕಳೆದ್ರೆ 2,90,000 ಓಕೆ ನೆಕ್ಸ್ಟ್ ಏನು ಮಾಡ್ತೀರಾ ಸೊ 2,90,000 ಇದೇನಂತ ಕರಿತೀವಿ ನಾವೀಗ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸೂಮ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸೂಮ್ ಅಂತ ಬರುತ್ತೆ ಇದಕ್ಕೆ ಏನ್ ಮಾಡ್ತೀರಾ ಡೈರೆಕ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದೆ ನೆಕ್ಸ್ಟ್ ಅವನು
direct wages direct. Yes, no, direct wages is a direct wages is there 1,70,000. Very good. So adana add maadi divide add madidre en sigutte nodi. So direct expenses kottilla alva, kottide tagutittivi tagoltaidvi illi kottilla, hagagi this plus 4,60,000 etta 4,60,000. Very good, very good. So idane en karithivi prime cost. Very good, prime cost anta karithivi. So idakke en madbeku naviga add ಏನ್ ಮಾಡ್ತೀರಾ ಫ್ಯಾಕ್ಟರಿ ಓವರ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಓಕೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಆಡ್ ಮಾಡಬೇಕು ಏನಿದೆ ಫ್ಯಾಕ್ಟರಿ ಓವರ್ಡ್ಸ್ ಪ್ರಾಬ್ಲಮ್ ನೋಡಿ ಇಲ್ಲೇ ಪಕ್ಕದಲ್ಲಿದೆ ಸೊ ಈಗ ನಾವು ಡೈರೆಕ್ಟ್ ವೇಜಸ್ ತಗೊಂಡ್ವಿ ಇದು ತಗೊಂಡಿದ್ವಿ ಸೊ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂದ್ರೆ ಇಲ್ಲಿ ವರ್ಕ್ಸ್ ಎಕ್ಸ್ಪೆನ್ಸಸ್ ಇದೆ ಅಲ್ವಾ ಅದನ್ನ ತಗೊಳ್ಳೋಣ ವರ್ಕ್ಸ್ ಎಕ್ಸ್ಪೆನ್ಸಸ್ ವರ್ಕ್ಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ 88,000 ಓಕೆ ಅದನ್ನ ನಾನು ಇನ್ನರ್ ಕಲಮ್ ಅಲ್ಲಿ ಹಾಕೊಂಡಿದ್ದೀನಿ ಹೀಗೆ ಮಾಡ್ಬೇಕು ಅದಕ್ಕೆ ಎಸ್ ಆಡ್ ವರ್ಕ್ ಓಪನಿಂಗ್ ವರ್ಕಿಂಗ್ ವೆರಿ ಗುಡ್ ವೆರಿ ಗುಡ್ ಆಡ್ ಓಪನಿಂಗ್ ಸ್ಟಾಕ್ ಆಫ್ ಡಬ್ಲ್ಯೂ ಐ ಪಿ ಅಂತ ಬರೆದ್ರೆ ಸಾಕು ವರ್ಕ್ ಇನ್ ಪ್ರೋಗ್ರೆಸ್ ಅಲ್ವಾ ಎಷ್ಟಿದೆ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಪ್ರಾಬ್ಲಮ್ ಅಲ್ಲಿ ನೋಡಿ ಇಲ್ಲೇ ಇದೆ ಪ್ರಾಬ್ಲಮ್ ಅಲ್ಲಿ ಸೊ 80,000 ಕೊಟ್ಟಿದ್ದಾನೆ ರೈಟ್ 80,000 ಸರ್ ಹೇಳಿ ಸರ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬಂದ್ರೆ ಯಾವಾಗ್ಲೂ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಲ್ಲಿ ತಗೋಬೇಕಾ ಸರ್ ಎಸ್ ಎಸ್ 100% ಅದಕ್ಕೆ ಮತ್ತೆ ನಾನು ಮತ್ತೆ ರಿಪೀಟ್ ಮಾಡಿದ್ದು ರೈಟ್ ಅಲ್ಲೇ ತಗೋಬೇಕು ಎಸ್ ಸರ್ ಓಕೆ ಈಗ ಇದೆರಡನ್ನ ಆಡ್ ಮಾಡಿ ಸೊ ದಿಸ್ ಪ್ಲಸ್ ಇವೆರಡು ಸೇರಿ ಔಟರ್ ಕಾಲಮ್ ಹಾಕಿ ಸೊ ದಿಸ್ 2,50,000 ಇದರಲ್ಲಿ 1,68 ಮೈನಸ್ 90,000 ಎಷ್ಟು ಬರುತ್ತೆ ಲೆಸ್ ಮಾಡಬೇಕು ಆಡ್ ಅಲ್ಲ 78,000 ಸೊ ಈಗ ಈ 78,000 ಈಗ ನೆಕ್ಸ್ಟ್ ಇದೇ ಮಾಡ್ತೀರಿ ಇದು ಏನ್ ಕರಿತೀವಿ ನಾವು ವರ್ಕ್ಸ್ ಕಾಸ್ಟ್ ಎಸ್ ವರ್ಕ್ ಕಾಸ್ಟ್ ಅಂತ ಹೇಳಿದ್ರೆ ನಾವು ಯು ಜಸ್ಟ್ ಆಡ್ ಬೋತ್ ಪ್ರೈಮ್ ಕಾಸ್ಟ್ ಮತ್ತೆ ಈಗೇನು ಇದು ಬಂದಿದೆ ಎರಡು ಆಡ್ ಮಾಡಿದ್ರೆ ಇದನ್ನ ನಾವು ವರ್ಕ್ಸ್ ಕಾಸ್ಟ್ ಫ್ಯಾಕ್ಟರಿ ಕಾಸ್ಟ್ ಅಂತ ಕರಿತೀವಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಕರಿತೀವಿ ಸೊ ಫ್ಯಾಕ್ಟರಿ ಕಾಸ್ಟ್ ಓಕೆ ಸೊ ಈಗ ಏನ್ ಮಾಡ್ತೀರಾ ನೆಕ್ಸ್ಟ್ ಫ್ಯಾಕ್ಟರಿ ಕಾಸ್ಟ್ ಕಂಡು ಹಿಡಿದಿರಿ ಈಗ ನೆಕ್ಸ್ಟ್ ಸ್ಟೆಪ್ ಏನು ನೋಡಿ ಪ್ರಾಬ್ಲಮ್ ಆಡ್ ಆಫೀಸ್ ರೆಂಟ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ಸ್ ವೆರಿ ಗುಡ್ ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಏನಲ್ಲಿದೆ ಅದನ್ನ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ಓಕೆ ಸೊ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಆಫೀಸ್ ಅಂದ ತಕ್ಷಣ ಒಂದೇ ಒಂದಿದೆ ಸೊ ವರ್ಕ್ ಆಫೀಸ್ ಎಕ್ಸ್ಪೆನ್ಸಸ್ ಮಾತ್ರ ಇದೆ ಅಲ್ವಾ ಎಸ್ ಆಫೀಸ್ ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅದು ಒಂದೇ ಇರೋದ್ರಿಂದ ಔಟರ್ ಕಾಲಮ್ ಡೈರೆಕ್ಟ್ ಆಗಿ ಹಾಕಿ ಹೌ ಮಚ್ 30,000 ಅಲ್ವಾ ಓಕೆ ಸೊ ಈಗ ಸೊ ದಿಸ್ ಪ್ಲಸ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಸೊ 5,68,000 ಇದಕ್ಕೆ ಏನಂತ ಕರಿತೇವೆ ಎಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಯಾಕೆ ಮಾತಾಡ್ತಾ ಇಲ್ಲ ವೆರಿ ಗುಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂತು ಓಕೆ ಈಗ ಏನ್ ಮಾಡ್ಬೇಕು ಎಸ್ ಆಡ್ ಫಿನಿಶ್ಡ್ ಗೂಡ್ಸ್ ಓಪನಿಂಗ್ ವೆರಿ ಗುಡ್ ಓಕೆ ರೈಟ್ ಸೊ ಈಗ ನೋಡಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂತಲ್ವಾ ಈಗ ಇಲ್ಲಿ ಆಡ್ ಓಪನಿಂಗ್ ಸ್ಟಾಕ್ ಆಫ್
ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ? ಫಿನಿಶ್ಡ್ ಗೂಡ್ಸ್ 1,70,000 ಇದೆ. ಸೊ 1,70,000 ಈಗ ದಿಸ್ ಪ್ಲಸ್ ದಿಸ್ ಓಕೆ 7,38,000 ಆಯಿತು. ಈಗ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಎಸ್ ನೋಡಿ, ಈಗ ಗೊತ್ತಾಗ್ತದೆ ಎಲ್ಲೆಲ್ಲಿ ಫಿನಿಶ್ ಗೂಡ್ಸ್ ಎಲ್ಲಿ ತಗೋಬೇಕು, ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ತಗೋಬೇಕು, ರಾ ಮೆಟೀರಿಯಲ್ ತಗೋಬೇಕು ಅಂತೇಳಿ. ಸೀಮಾ ಗೊತ್ತಾಗ್ತಾ ಇದೇನಾ? ಓಕೆ, ಸೊ 1,60,000 ಇದೆ ಇದು. ಈಗ ನಮಗೆ 7,38,000 ಅಲ್ಲಿ ಲೆಸ್ 1,60,000. ಸೊ ಇದನ್ನ ಏನ್ ಕರಿತೇವೆ ನಾವು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ಆಡ್ ಇನ್ನೊಂದಿದೆ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ವೆರಿ ಗುಡ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಎಸ್, ಸೆಲ್ಲಿಂಗ್ ಅಂಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ 40,000 ಅಂತ ಹೇಳಿ. ಓಕೆ, ಸೊ ಅದನ್ನ ಇಲ್ಲಿ ಹಾಕೊಳ್ಳಿ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ 40,000. ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ ಅಲ್ವಾ, ದಿಸ್ ಪ್ಲಸ್ ದಿಸ್ 6,18,000 ಆಯ್ತು. ಇದು ಟೋಟಲ್ ಕಾಸ್ಟ್ ಅಥವಾ ಹೆಂಗ್ ಕರಿತೀವಿ, ಕಾಸ್ಟ್ ಆಫ್ ಸೇಲ್ಸ್. ಕಾಸ್ಟ್ ಆಫ್ ಸೇಲ್ಸ್ ಆಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ? ಪ್ರಾಫಿಟ್. ಎಸ್, ಪ್ರಾಫಿಟ್ ಹೇಗ್ ಬರುತ್ತೆ ನಮಗೆ ಗೊತ್ತಿದೆ. ಅದಕ್ಕೆ ನಾನು ಸೊ ಇಲ್ಲಿ ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, ಸೇಲ್ಸ್ ಅವನು ಕೊಟ್ಟಿದ್ದಾನೆ 6,70,000 ಅಲ್ಲಿ ಹಾಕೊಳ್ಳಿ. ಸೊ ಪ್ರಾಫಿಟ್ ಹೇಗೆ ಬರುತ್ತೆ? ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಅಲ್ವಾ. 50,000 ಬರುತ್ತೆ ಸರ್ ಪ್ರಾಫಿಟ್. ಓಕೆ, ಸೊ 6,70,000 ಮೈನಸ್ 6,18,000 ಎರಡು ಹೋದ್ರೆ 52,000 ಬರುತ್ತೆ ಸರ್ ಅಲ್ವಾ. ಎಸ್ ನೋಡಿ, ಈ ರೀತಿ ಪ್ರಾಬ್ಲಮ್ನ ಮಾಡ್ಬೇಕಾಗುತ್ತೆ. ಇದರಲ್ಲಿ ಎಲ್ಲ ಕೊಟ್ಟಿದ್ದಾನೆ. ಸೊ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ, ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾನೆ, ಫಿನಿಶ್ಡ್ ಗೂಡ್ಸ್ ಎಲ್ಲ ಕೊಟ್ಟಿದ್ದಾನೆ. ಹಾಗಾಗಿ ನೋಡಿ, ಇನ್ನರ್ ಕಲಮ್ ಅಲ್ಲಿ ನೀವು ಆಡ್ ಮಾಡೋದು ಲೆಸ್ ಮಾಡೋದೆಲ್ಲ ಏನಿರುತ್ತೆ ಅದನ್ನೆಲ್ಲ ನೀವು ಇನ್ನರ್ ಕಲಮ್ ಅಲ್ಲಿ ಹಾಕೋಬೇಕು, ಡೈರೆಕ್ಟ್ ಕೊಟ್ಟಿದ್ರೆ ಡೈರೆಕ್ಟ್ ನೀವು ಔಟರ್ ಕಲಮ್ಗೆ ಹಾಕೊಳ್ಳಿ. ಓಕೆ, ಸೊ ಈ ರೀತಿ ನಾವು ಕಾಸ್ಟ್ ಟೋಟಲ್ ಕಾಸ್ಟ್ ಅನ್ನ ನಾವು ಕಂಡಿರುತ್ತೆ. ಸೊ ದಿಸ್ ಇಸ್ ದ ವೇ ಟು ಪ್ರಿಪೇರ್ ಕಾಸ್ಟ್ ಶೀಟ್. ಓಕೆ, ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀರಾ ಈ ಪ್ರಾಬ್ಲಮ್ನ, ಜಸ್ಟ್ ಏನೇನು ಕೊಟ್ಟಿದ್ದಾನೆ ಹೆಂಗೆ ಮಾಡಬೇಕು ಅಂತೇಳಿ? ಎಸ್, ಅಥವಾ ಶಾಲೆ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್, ನಾನು ಎಕ್ಸ್ಪ್ಲೇನ್ ಮಾಡ್ಲಾ? ಓಕೆ, ಸೊ ನೀವು ಫಸ್ಟ್ ಪ್ರಾಬ್ಲಮ್ ಮಾಡೋದಕ್ಕಿಂತ ಮೊದಲು ಪ್ರಾಬ್ಲಮ್ ಅರ್ಥ ಆಯ್ತಾ ನಿಮಗೆ? ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತೇಳಿ ಅರ್ಥ ಆಗಿದೆಯಾ ಪ್ರಾಬ್ಲಮ್? ಓಕೆ, ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ರಾ ಮೆಟೀರಿಯಲ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ವರ್ಕ್ ಇನ್ ಪ್ರೋಗ್ರೆಸ್ ಹಾಗೆ ಫಿನಿಶ್ ಗೂಡ್ಸ್ ಮೂರು ಕೊಟ್ಟಿದ್ದಾನೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಇದೆ, ಡೈರೆಕ್ಟ್ ವೇಜಸ್, ಎಕ್ಸ್ಪೆನ್ಸಸ್, ವರ್ಕ್ ಎಕ್ಸ್ಪೆನ್ಸಸ್, ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಸೇಲ್ ಆಫ್ ಫಿನಿಶ್ ಗೂಡ್ಸ್ ಕೊಟ್ಟಿದ್ದಾನೆ. ಹಾಗೆಯೇ ನಾನ್ ಕಾಸ್ಟ್ ಐಟಮ್ಸ್ ಕೊಟ್ಟಿದ್ದಾನೆ. ಪ್ರಾಬ್ಲಮ್ ಅಲ್ಲಿ ಈ ರೀತಿ ಕೊಟ್ಟಿದ್ರೆ ಅದನ್ನು ತಗೋಬೇಡಿ, ನೋಟ್ ಹಾಕ್ಬೇಕು. ನಿಮಗೆ ನೋಟ್ಸ್ ಅಲ್ಲಿ ಬರ್ಸಿದ್ದೀನಿ, ಇನ್ಕಮ್ ಟ್ಯಾಕ್ಸ್, ಡಿವಿಡೆಂಡ್, ಡೊನೇಷನ್, ಪ್ರೊವಿಷನ್ ಫಾರ್ ಇದು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ಓಕೆ, ಈ ರೀತಿ ಏನೇ ಕೊಟ್ಟರು, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್, ಈ ಸಪ್ಪದ್ದು ಏನೇ ಕೊಟ್ಟರು ಈ ಥರದ್ದು ಯಾವುದು ತಗೋಬಾರ್ದು. ಯಾಕೆ ತಗೋಬಾರ್ದು? ನಾವು ಮಾಡ್ತಾ ಇರೋದು ಕಾಸ್ಟ್ ಶೀಟನ್ನು, ಕಾಸ್ಟಿಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ ಮಾತ್ರ ತಗೋಬೇಕು. ಈ ಥರದ ಫೈನಾನ್ಸ್ ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಇದ್ದರೆ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದ್ದರೆ
ಕ್ಯಾಪಿಟಲ್ ಲಾಸ್ ಇದ್ರೆ ತಗೋಬಾರ್ದು. ದಟ್ ಈಸ್ ನಂಬರ್ ಒನ್. ಸೊ ಈಗ ನೀವು ಹೆಡ್ಡಿಂಗ್ ಹಾಕೊಳ್ಳೋದು, ಕಾಲಂ ಹಾಕೊಳ್ಳೋದೆಲ್ಲ ನಿಮಗೆ ಗೊತ್ತಿದೆ. ಫಸ್ಟ್ ನಾವು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಕೊಟ್ಟಾಗ ಫಸ್ಟ್ ವಿ ಹ್ಯಾವ್ ಟು ಕಂಪ್ಯೂಟ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ನಾವು ಕಂಡಿಡಬೇಕಾಗುತ್ತೆ. ಹಾಗಾಗಿ ಫಸ್ಟ್ ನಾವು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ತಗೊಳ್ಳಿ, ಅದಕ್ಕೆ ಈ ವರ್ಷದ ಪರ್ಚೇಸಸ್ನ ಆ್ಯಡ್ ಮಾಡಿ ಕೊಟ್ಟಿದ್ದಾನೆ. ಅವೆರಡನ್ನೂ ಆ್ಯಡ್ ಮಾಡಿದಾಗ ನಿಮಗೆ ಒಂದು ಅಮೌಂಟ್ ಬರುತ್ತೆ, 5,50,000 ಬಂತು. ಅದಕ್ಕೆ ನಾನು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಅದನ್ನೇ ತಗೋಬೇಕು. ಇಲ್ಲಿ ಫಿನಿಶ್ಡ್ ಗೂಡ್ಸು ಮತ್ತು ವರ್ಕ್ ಇನ್ ಪ್ರೋಸೆಸ್ ತಗೋಬಾರ್ದು, ಪ್ರಾಬ್ಲಮ್ ತಪ್ಪಾಗುತ್ತೆ. ಹಾಗಾಗಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ತಗೊಳ್ಳಿ, 760,000 ಹೋದ್ರೆ 790,000 ಬರುತ್ತೆ. ಇದಕ್ಕೆ ನಾವು ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸೂಮ್ಡ್ ಅಂತ ಕರಿತೇವೆ. ಓಕೆ, ಒಂದು ಒಂದು ಮೆಟೀರಿಯಲ್ ತಯಾರಿಸಲಿಕ್ಕೆ ರಾ ಮೆಟೀರಿಯಲ್ ಎಷ್ಟು ಕನ್ಸೂಮ್ ಆಗಿದೆ ಅದನ್ನು ಕಂಡುಹಿಡಿದಾಗೆ ಓಪನಿಂಗ್ ಸ್ಟಾಕ್ ಆ್ಯಡ್ ಪರ್ಚೇಸಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಓಕೆ, ಸೊ ದೆನ್ ಪ್ರಾಬ್ಲಮ್ ಅಲ್ಲಿ ನಿಮಗೆ ಡೈರೆಕ್ಟ್ ವೇಸಸ್ ಕೊಟ್ಟಿದ್ದಾನೆ, ಅದನ್ನು ನೀವು ಡೈರೆಕ್ಟ್ ಆಗಿ ಔಟರ್ ಕಲಮ್ಗೆ ಹಾಕಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಚಾರ್ಜಬಲ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಹಾಗಾಗಿ ಇವೆರಡನ್ನೂ ಆ್ಯಡ್ ಮಾಡಿ, ಇವೆರಡನ್ನೂ ಆ್ಯಡ್ ಮಾಡಿದಾಗ ನಿಮಗೆ 460,000 ಬಂತು. ಅದನ್ನು ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೇವೆ. ಓಕೆ, ದೆನ್ ಈ ಒಂದು ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್, ವರ್ಕ್ಸ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ವರ್ಕ್ಸ್ ಓವರ್ ಹೆಡ್ ಅಂದ ತಕ್ಷಣ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ವರ್ಕ್ಸ್ ಎಕ್ಸ್ಪೆನ್ಸಸ್ ಅಂತೇಳಿ 88,000 ಅವನೇ ಕೊಟ್ಟಿದ್ದಾನೆ. ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿರೋದ್ರಿಂದ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್. ಸೊ ಈ 88,000ಕ್ಕೆ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್ ಎರಡು ಆ್ಯಡ್ ಮಾಡಿದ್ರೆ 168,000 ಆಯಿತು. ಹಾಗೆಯೇ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಓಕೆ, ಸೊ 168 90,000 ಕಳೆದ್ರೆ 78,000 ಬಂತು. ಸೊ ಪ್ರೈಮ್ ಕಾಸ್ಟ್ 460,000 ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಎಷ್ಟಿದೆ, 78,000 ಇದೆ. ಸೊ ಇವೆರಡನ್ನು ನಾವು ಆ್ಯಡ್ ಮಾಡಿದರೆ ಸೊ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ. ಸೊ ದಟ್ ಈಸ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ, ವರ್ಕ್ಸ್ ಕಾಸ್ಟ್ ಅಂತ ಕರಿತೀವಿ, ಅಥವಾ ಇನ್ನೊಂದು ವರ್ಡ್ ಏನಿದೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಕರಿತೇವೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಂತು. ಈ ಒಂದು ಫ್ಯಾಕ್ಟ್ರಿ ಕಾಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗೆ ಇಫ್ ಯು ಆ್ಯಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಓಕೆ, ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಸೊ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಹೇಳಿದ್ರೆ ಅವನೇ ಕೊಟ್ಟಿದ್ದಾನೆ 30,000 ಕೊಟ್ಟಿದ್ದಾನೆ ಆಫೀಸ್ ಎಕ್ಸ್ಪೆನ್ಸಸ್ ಅಂತೇಳಿ. ಸೊ ಅವಾಗ ನಮಗೆ 30,000 ನಾವು 538,000 ನೋಡಿ ಇದೆಲ್ಲ ಆ್ಯಡ್ ಮಾಡಿದೆ, ಇದೆ ಕನ್ಫ್ಯೂಸ್ ಮಾಡ್ಕೋಬೇಡಿ. 538,000ಕ್ಕೆ 30,000 ಆ್ಯಡ್ ಮಾಡಿದ್ರೆ 568,000 ಬಂತು. ಇದನ್ನ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೇವೆ. ಸೊ ಈ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನೋಡಿ ಇಲ್ಲಿ ಫಿನಿಶ್ ಗೂಡ್ಸ್ನ ಆ್ಯಡ್ ಮಾಡಬೇಕು. ಓಕೆ, ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 170,000. ಹಾಗೇನೆ ಸೊ ಇದಕ್ಕೆ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಷ್ಟು ಬಂತು, 568,000. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 170,000, ಎರಡು ಆ್ಯಡ್ ಮಾಡಿದ್ರೆ 737,000 ಬಂತು. ಅದಕ್ಕೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 160,000 ಇದೆ. ಸೊ ನಮಗೇನು ಬರ್ತಾ ಇದೆ, 738,000 160,000 ಕಳೆದ್ರೆ 578,000, ದಟ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು ನಮಗೆ. ಈ ಒಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಆ್ಯಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ 40,000 ಅಂತ ಇದೆ. ಹಾಗಾಗಿ 538,000ಕ್ಕೆ 40,000 ಆ್ಯಡ್ ಮಾಡಿದರೆ 618,000 ಆಯಿತು. ಇದನ್ನು ನಾವು ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಅಂತ ಕರಿತೇವೆ. ಸೊ ಈಗ ನಾವು ಟೋಟಲ್ ಕಾಸ್ಟ್ ಕಂಡಿದ್ದೀವಿ, ಪ್ರಾಬ್ಲಮಲ್ಲಿ ಅವನೇ ಕೊಟ್ಟಿದ್ದಾನೆ, ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ 670,000 ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ. ಓಕೆ, ಸೊ ನಾವು ಟೋಟಲ್ ಕಾಸ್ಟ್ ಎಷ್ಟು ಅಂತ ಗೊತ್ತಿದೆ, ದಟ್ ಈಸ್ 618,000. ಸೊ ಸೇಲ್ಸಲ್ಲಿ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದರೆ ಪ್ರಾಫಿಟ್ ಬರುತ್ತೆ, ದಟ್ ಈಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಅಂತ ಇದೆ. ಓಕೆ, ದಟ್ ಈಸ್ ಈಗ 58,000 ಹೆಂಗೆ ಬಂತ ಹೇಳಿದರೆ 670,000 618,000 ನಾನು ಲೆಸ್ ಮಾಡಿದ್ದೀನಿ, 52,000 ಪ್ರಾಫಿಟ್ ಬಂದಿದೆ. ಸೊ ಈ ರೀತಿ ನಿಮಗೆ ಮೂರನ್ನು ಕೊಟ್ಟಿದ್ರೆ, ರಾ ಮೆಟೀರಿಯಲ್ ಓಪನಿಂಗ್ ಸ್ಟಾಕ್ ಕೊಟ್ಟು, ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟು, ಫಿನಿಶ್ಡ್ ಗೂಡ್ಸ್ದು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ರೆ, ಇದೇ ಒಂದು ಆರ್ಡ್ರಲ್ಲಿ ನೀವು ಮಾಡಬೇಕಾಗುತ್ತೆ, ಚೇಂಜ್ ಮಾಡಬಾರ್ದು. ಚೇಂಜ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಸರಿ ಬರುತ್ತೆ, ಪ್ರಾಬ್ಲಮ್ ನಿಮಗೆ ತಪ್ಪಾಗುತ್ತೆ. ಈ ರೀತಿ ನೀವು ಕಾಸ್ಟ್ ಶೀಟನ್ನು ಮಾಡಬೇಕು. ಎಸ್, ಏನಾದರೂ ಡೌಟ್ ಇದೆಯಾ ಇದರಲ್ಲಿ ಸ್ಟೂಡೆಂಟ್ಸ್? ಎಸ್ ಸರ್, ಅರ್ಥ ಆಯ್ತಾ? ಸರ್, ಓಕೆ ಓಕೆ. ಇದೇ ರೀತಿ ನಾವು ಇನ್ನೂ ಹಲವು ಪ್ರಾಬ್ಲಮ್ಸ್ನ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.